ನಮಸ್ಕಾರ ನಾನು ಕೀರ್ತನ್ ಶೆಟ್ಟಿ ಸುಳ್ಯ ಕಲಾಬದುಕು ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕರಾವಳಿಯ ಗಂಡುಕಲೆ ಯಕ್ಷಗಾನ ಕ್ಷೇತ್ರದಲ್ಲಿ ಅರ್ಥಧಾರಿಗಳಾಗಿ ವೇಷಧಾರಿಗಳಾಗಿ ತಮ್ಮದೇ ಆದಂತಹ ಕಲಾ ಸೇವೆಯನ್ನು ನೀಡ್ತಾ ಇರುವಂತಹ ಶ್ರೀ ಪ್ರದೀಪ್ ರೈ ಬೆಟ್ಟಂಪಾಡಿ ಅವರಿದ್ದಾರೆ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರದೀಪಣ್ಣ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಕಲಾ ಸೇವೆಯನ್ನು ನೀಡ್ತಾ ಮುಂದೆ ಹೋಗ್ತಾ ಇದ್ದೀರಿ ಅಂದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ಬರಲಿಕ್ಕೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿ ಅಂತ ಹೇಳಿ ನೀವು ಯಾರನ್ನು ತಕೊಂಡಿದ್ರಿ ಅಂದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ನೀವಾಗಿ ಬಂದ್ರ ಅಥವಾ ಯಾರದಾದರೂ ಸ್ಫೂರ್ತಿಯಿಂದ ಬಂದ್ರ ಹೇಗೆ ಎಳವೆಯಲ್ಲಿರುವಾಗ ನನ್ನ ಅಜ್ಜಿ ಯಕ್ಷಗಾನವನ್ನು ನಾವು ನೋಡುವುದಕ್ಕೆಲ್ಲ ಕೊಂಡು ಹೋಗ್ತಿದ್ರು ಹಾಗಾಗಿ ಯಕ್ಷಗಾನದ ಬಗ್ಗೆಗೆ ಒಂದು ಆಟ ನೋಡುವಂತ ಒಂದು ಅಭಿಪ್ರಾಯ ನಮ್ಮಲ್ಲಿ ಬಂತು ಹಾಗಾಗಿ ಒಂದು ವೇಷಧಾರಿಗಳನ್ನು ನೋಡುವಾಗ ಅವರಾಗೆ ವೇಷ ಮಾಡಬೇಕು ಅಂದ್ರೆ ಅಜ್ಜಿಯ ಜೊತೆ ಯಕ್ಷಗಾನಕ್ಕೆ ಹೋಗ್ತಿದ್ರಿ ಚಿಕ್ಕದಿರುವಾಗ ಹೌದು ಹಾಗಾಗಿ ಯಕ್ಷಗಾನದಲ್ಲಿ ಆಟ ನೋಡುವಂತ ಹವ್ಯಾಸ ಬಂತು ಅಜ್ಜಿಯ ಜೊತೆಗೆ ಯಕ್ಷಗಾನ ಹೌದು ಹೌದು ಅಂದ್ರೆ ಯಕ್ಷಗಾನದಲ್ಲಿ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಯಕ್ಷಗಾನ ನೋಡುವಾಗ ನನಗೆ ಇಂಥದೇ ಪಾತ್ರ ಮುಂದೆ ನಾನು ಕೂಡ ಮಾಡಬೇಕು ಅಂತ ಹೇಳುವಂತಹ ಒಂದು ಭಾವನೆ ಇತ್ತು ಹಾಗೆ ಇಲ್ಲದಿದ್ರು ವೇಷ ಒಂದು ನೋಡುವಂತ ಇದಿತ್ತು ನೋಡುವ ಹಾಗೆ ಮಾಡಬೇಕು ಅಂತ ಒಂದು ಮನಸ್ಸಿರಲಿತ್ತು ಇಂಥದ್ದೇ ಪಾಠ ಮಾಡಬೇಕಾಗ ಎಲ್ಲವೇ ಅಲ್ಲ ಆಗ ಸರಿಯಾಗಿ ಗೊತ್ತಾಗ ಅಂದರೆ ಹೆಚ್ಚಾಗಿ ಯಾವ ಪ್ರಸಂಗ ನೋಡ್ತಾ ಇದ್ರಿ ಆಗ ಕೆಲವಾರು ಪೌರಾಣಿಕ ಆಗ ಹೆಚ್ಚಾಗಿ ಪೌರಾಣಿಕ ಎಲ್ಲ ಆಟ ಬರ್ತಿತ್ತು ಹಾಗಾಗಿ ಅದನ್ನೇ ನೋಡ್ತಾ ಇದ್ದೆ ಹೌದು ಅಂದರೆ ನಿಮ್ಮ ಕಲಾ ಸೇವೆಗೆ ಅಂದ್ರೆ ಈಗ ನೀವು ಯಕ್ಷಗಾನಕ್ಕೆ ಬರಲಿಕ್ಕೆ ಸ್ಫೂರ್ತಿ ಒಂದು ರೀತಿಯಾಗಿ ನಿಮ್ಮ ಅಜ್ಜಿಯನ್ನು ಅಂತ ತಗೊಂಡ್ರೆ ಮುಂದೆ ಯಕ್ಷಗಾನಕ್ಕೆ ಬರಬೇಕು ಅಂತ ಇದ್ರೆ ಒಬ್ರು ಮಾರ್ಗದರ್ಶನ ಅಂತ ಬೇಕಾಗ್ತದೆ ಹಾಗೆ ನೋಡುದಿದ್ರೆ ನಿಮ್ಮ ಜೀವನದಲ್ಲಿ ನೀವು ಮಾರ್ಗದರ್ಶನ ಅಂತ ಹೇಳಿ ಯಾರನ್ನು ತಕೊಂಡ್ರಿ ಯಕ್ಷಗಾನದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಎನ್ ಸಂಜೀವರಾಯ್ ಅಂತ ಒಬ್ರು ಇದ್ರು ನೀವು ಹೈಸ್ಕೂಲ್ ಮಾಡಿದ್ದು ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ಅಲ್ಲಿರುವಾಗ ಅವರು ಯಕ್ಷಗಾನ ವೇಷ ಹಾಕುವುದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮಗೂ ಕೂಡ ಎಲ್ಲ ಯಕ್ಷಗಾನ ಪಾತ್ರವನ್ನು ಕೊಟ್ಟರು ಹಾಗಾಗಿ ಯಕ್ಷಗಾನದ ಬಗ್ಗೆ ಒಂದು ಪಾಠ ಮಾಡುವುದಕ್ಕೆ ಕಾರಣರಾದವರು ಎನ್ ಸಂಜೀವರಯ್ಯವರು ಬೆಟ್ಟಂಪಾಡಿ ಅಂದರೆ ಶಾಲೆಯಲ್ಲಿ ಒಂದು ಯುವಕರ ಗುಂಪು ಕಟ್ಟಿಕೊಂಡು ಸ್ನೇಹಿತರ ಬಳಗದಲ್ಲಿ ಸಂಜೀವರಯ್ಯ ಇವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ತರಬೇತಿ ಹೌದು ಶಾಲಾ ವರ್ಧಂತಿ ಉತ್ಸವದಲ್ಲಿ ವಾರ್ಷಿಕೋತ್ಸವದಲ್ಲಿ ಹೀಗೆ ನಾವು ಯಕ್ಷಗಾನವನ್ನು ಅಲ್ಲಿ ಮಾಡ್ತಾ ಇದ್ದರು ಅವರಿಗೂ ಕೂಡ ವೇಷಧಾರಿಯಾಗಿದ್ದಾರೆ ಹಾಗಾಗಿ ಅವರು ನಮಗೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಮಕ್ಕಳ ತಂಡವನ್ನ ಮಾಡ್ತಿದ್ರು ಮಕ್ಕಳ ತಂಡ ಹೌದು ಅಂದ್ರೆ ಮೊದಲ ತಂಡದಲ್ಲಿ ನೀವು ಮೊದಲು ಗೆಜ್ಜೆ ಕಟ್ಟಿದಂತಹ ಒಂದು ವೇಷ ಯಾವುದು ಅಂತ ಹೇಳಿ ನಾನು ಮೊದಲಾಗಿ ಒಂದು ವೇಷವನ್ನು ಹಾಸ್ಯದ ಪಾತ್ರದಲ್ಲಿ ಕಾಣಿಸಿಕೊಂಡದ್ದು ಓಕೆ ಮತ್ತೆ ಒಂದು ಬಣ್ಣದ ವೇಷದನ್ನು ಮಾಡಿದ್ದೇನೆ ಮೊದಲ ಒಂದು ಕಲಾ ಸೇವೆಯಾಗಿ ನೀವು ಗೆಜ್ಜೆ ಕಟ್ಟಿದಂತಹ ವೇಷ ಹಾಸ್ಯ ಪಾತ್ರ ಹಾಸ್ಯ ಪಾತ್ರ ಆ ಹಾಸ್ಯ ಪಾತ್ರಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ ಪ್ರೇಕ್ಷಕರಿಂದ ದೊರಕಿತ್ತು ಅಂದ್ರೆ ನಿಮ್ಮ ಗುರುಗಳು ಯಾವ ರೀತಿಯಾದಂತಹ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಆ ಪಾತ್ರದ ಬಗ್ಗೆ ಆಗಿರ್ಬೋದು ಆ ಪಾತ್ರದ ಬಗ್ಗೆ ಅನಿಸಿಕೆ ಅಂದ್ರೆ ತೊಂದರೆ ಎಲ್ಲ ಮಾಡು ಅಂತ ಹೇಳಿದ್ರು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ಲ ಹೀಗೆ ಮಾಡಬೇಕು ಯಾವುದಿದ್ದರೂ ಕೂಡ ಹಾಗಾಗಿ ಆ ಪಾತ್ರವನ್ನು ಮಾಡಿದೆ ಮತ್ತೆ ನಮ್ಮ ಇದನ್ನು ಕೂಡ ಒಳ್ಳೆಲ್ಲ ಪಾಠ ಕೊಟ್ಟಿದ್ದಾರೆ ಮತ್ತೆ ಮತ್ತಿನ ಬೆಳವಣಿಗೆಯಲ್ಲಿ ಮತ್ತೆ ನಮ್ಮ ಆಸೆ ಹೋಗುವುದಿಲ್ಲ ನನಗೆ ಹಾಗೆಂದು ಬೇರೆ ಪಾತ್ರ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಬಣ್ಣದ ವೇಷ ಮಾಡುವಾಗ ಅಂದ್ರೆ ನಿಮಗೆ ನೀನು ಬಣ್ಣದ ವೇಷ ಮಾಡಬೇಕು ಅಂತ ಹೇಳಿದವರು ಯಾರು ಅಂದ್ರೆ ಈಗ ಹಾಸ್ಯ ಪಾತ್ರ ಮಾಡ್ತೀರಿ ಮೊದಲಿಗೆ ನಂತರ ಬಣ್ಣದ ವೇಷಕ್ಕೆ ಬರ್ತೀರಿ ಅಂತ ಹೇಳ್ತೀರಿ ಆಗ ಒಂದು ಪಡಮಳೆ ಒಂದು ಕಡೆಯಲ್ಲಿ ಇಲ್ಲಿ ನಾನು ಹಾಸ್ಯ ಮಾಡುತ್ತಿರುವಾಗ ಆ ವರ್ಷ ಒಂದು ಪಡುಮಲೆಯಲ್ಲಿ ಒಂದು ಯಕ್ಷಗಾನಕ್ಕೆ ನೋಡು ಹೋಗಿದ್ದೆ ಅಲ್ಲಿ ಒಂದು ವೇಷ ಮಾಡ್ತೇನೆ ಅಂತ ಹೇಳಿದ್ರು ಶಾಲೆಯ ಗುಂಪನ್ನೇ ಕರೆ ಬೇರೆ 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 ಹವ್ಯಾಸಿ ತಂಡ ಉಂಟು ಇತ್ತು ಅಲ್ಲಿ ಕಲಾವಿದರೆಲ್ಲ ಸೇರಿಕೊಂಡು ಒಂದು ಅನುಸಾಲ್ವನ ಪಾತ್ರವನ್ನು ಮಾಡಿದ್ದೇನೆ ಮೊದಲಾಗಿ ಬೇರೆ ಇದು ಅನುಸಾಲ್ವನ ಯಾವುದಾದ್ರೂ ಒಂದು ಅರ್ಥ ಅರ್ಥ ಅನುಸಾಲ್ವನ ಹೇಳ್ಬೋದು ವಿಷಯ ಅಲ್ಲ ಆದರೂ ಆಗ ಚಿಕ್ಕದಲ್ಲ ಆಗ ಅವರು ಬರೆದು ಹೀಗೆ ಅಂತ ತಿಳಿಸಿದ್ದಲ್ಲಿಗೆ ನಾವು ಮಾಡಿದ್ದೇವೆ ಸುತ್ತಲೂ ಅನೇಕ ಜನರು ಸೇರಿರ್ತಾರೆ ಹಾಗಿರುವಾಗ ನಿಮಗೆ ಯಾವ ರೀತಿಯಾದಂತಹ ಒಂದು ಮೊದಲ ಕಲಾ ಸೇವೆಯಲ್ಲಿ ಯಾವ ರೀತಿಯಾದಂತಹ ಒಂದು ಭಾವನೆ ಮೊದಲ ಕಲಾ ಸೇವೆಯಲ್ಲಿ ನಮ್ಮ ಅಧ್ಯಾಪಕರು ತಿಳಿಸಿದ ಹಾಗೆ ನಾವು ಹೋಗ್ಬೇಕಾಗ್ತದೆ ಅಲ್ಲಿ ಒಂದು ಮಾಡಬೇಕು ಅಂತ ಇರುವುದಲ್ಲದೆ ಅನುಭವದ ಮೇಲೆ ಬಂದ ಮೇಲೆ ಅದನ್ನು ಹೇಗೆ ಹೋಗಬೇಕಂತ ಇರುವುದಿಲ್ಲ ಮಾಸ್ಟರ್ ಹೇಗೆ ನಮ್ಮ ಅಧ್ಯಾಪಕರು ಹೇಗೆ ನಾಟ್ಯವನ್ನು ಅರ್ಥವನ್ನು ಹೇಳಿಕೊಟ್ಟರು ಹಾಗೆ ಮಾಡಬೇಕಾಗ್ತದೆ ಅದಕ್ಕೆ ನಿರ್ದೇಶನ ಇರ್ತದೆ
ಆಗ ನಮಗೆ ನಮ್ಮಿಂದ ದೊಡ್ಡ ವೇಷವನ್ನು ಹಾಗೆ ನಾವು ಮಾಡಬೇಕು ಅವರಿಂದ ಒಳ್ಳೆದ ಮಾಡಬೇಕು ಈ ವೇಷ ನನಗೆ ಸಾಲು ದೊಡ್ಡ ವೇಷ ನೋಡುವಾಗ ಹಾಗೆ ಆಗ್ತದೆ ಮಕ್ಕಳಾಟಿಗೆಲ್ಲ ಮತ್ತೆ ಈ ಹಾಸ್ಯಕ್ಕೆ ವ್ಯಾಲ್ಯೂ ಎಲ್ಲ ಆಗ ಗೊತ್ತಿರುವುದಿಲ್ಲ ಹೇಗೆ ಅಂತ ಹಾಗಾಗಿ ಈ ದೊಡ್ಡ ವೇಷ ಹಾಗೆ ನಾವು ವೇಷ ಕಟ್ಟಬೇಕು ಹಾಗೆ ವೇಷ ಮಾಡಬೇಕು ಅಂತ ಇರ್ತದೆ ಹಾಗಾಗಿ ಆ ಕಾಲದಲ್ಲಿ ಹಾಗಾಯಿತು ಮತ್ತೆ ಅವರು ಕೂಡ ಪ್ರೋತ್ಸಾಹ ಕೊಟ್ಟರು ಅವರ ವೇಷವನ್ನೇ ನನ್ನಲ್ಲಿ ಮಾಡಲಿಕ್ಕೆ ಹೇಳಿದ್ರು ಅಂದ್ರೆ ಗುರುಗಳಿಗ ಸಂಜೀವ ಮಾಸ್ಟರ್ ಅವರಿಗೆ ನಿಮಗೆ ಯಕ್ಷಗಾನ ಕಲಿಸುವಂತ ಸಂದರ್ಭದಲ್ಲಿ ಬೈತಾ ಇರಲಿಲ್ವ ತಪ್ಪಾದ್ರೆ ಸರಿ ಮಾಡು ಹೊಡೆಯುತ್ತಿದ್ರು ಅದು ಸರಿ ಮಾಡು ಅದು ಹಾಗೆ ಹೇಗೆ ಅಂತ ಅದು ವಿಷಯ ಅವತ್ತು ಹೊಡೆದ್ರಲ್ಲಿ ಹೌದು ಯಕ್ಷಗಾನ ಅಂದ್ರೆ ಅಲ್ಲಿ ಕಲ್ತಾದ ನಂತರ ನೀವು ಮುಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಕಡೆ ಪ್ರದರ್ಶನವನ್ನು ಕೊಡ್ತೀರಾ ಹೌದು ಅಂದ್ರೆ ನಿಮ್ಮದೇ ಆದಂತಹ ಒಂದು ಸಂಘ ಇರ್ತದೆ ಕಲಾ ಸಂಘ ಈ ಕಲಾ ಸಂಘ ರಚನೆಯಾಗುವಾಗ ಅಂದ್ರೆ ಅದರಲ್ಲಿ ಯಾರ ಪ್ರೋತ್ಸಾಹದಿಂದ ನೀವು ಆ ಕಲಾ ಸಂಘವನ್ನು ಸೇರ್ತೀರಾ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಮ್ಮ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ತುಂಬಾ ವರ್ಷದಿಂದ ಇತ್ತು ಅದು ಸಾಧಾರಣವಾಗಿ ಬೆಟ್ಟಂಪಾಡಿಯಲ್ಲಿ ಯಕ್ಷಗಾನ ನೂರಾರು ವರ್ಷಗಳಿಂದ ಅದಕ್ಕೆ ಒಂದು ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಹೆಸರು ಕೊಟ್ಟು ಅದಕ್ಕೆ ಸ್ಥಾಪಕಾಧ್ಯಕ್ಷರಾದವರು ಕೀರ್ತಿಶೇಷರಾದಂತಹ ಹಾಸ್ಯಪಟು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು ಮತ್ತು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಲ್ಲಿಯವರು ಅವರು ಆ ಸಂಘವನ್ನು ಹಾಗೆ ನಮ್ಮ ಎನ್ ಸಂಜೀವರಿಯು ಬಿ ವೆಂಕಟರವರು ಹೀಗೆ ಎಲ್ಲ ಸೇರಿಕೊಂಡು ಗೋಪಾಲಕೃಷ್ಣ ಭಟ್ರು ಐ ಗೋಪಾಲಕೃಷ್ಣ ರಾವ್ ಹೀಗೆ ವಿಷ್ಣುರಾವ್ ಹೀಗೆಲ್ಲ ಸೇರಿಕೊಂಡು ಒಂದು ಸಂಘವನ್ನು ಮಾಡಿದರು ನಮ್ಮ ತಾರನಾಥ ಶೆಟ್ಟರು ಹೀಗೆ ಊರವರೆಲ್ಲ ಒಂದು ಸಂಘವನ್ನು ಮಾಡಿದರು ಆಮೇಲೆ ಅಲ್ಲಿ ಯಕ್ಷಗಾನ ಬಯಲಾಟಗಳು ಯಕ್ಷಗಾನ ತಾಳಮದ್ದಲೆಗಳೆಲ್ಲ ಜರುಗುತ್ತಿತ್ತು ಆ ಕಾಲದಲ್ಲಿ ನಾವು ಆ ದೇವಸ್ಥಾನದ ಹತ್ತಿರಕ್ಕೆ ಹೋಗಿಕೊಂಡು ಅದನ್ನು ನೋಡಲಿಕ್ಕೆ ಹೋಗ್ತಿದ್ದೆವು ನಮಗೂ ಕೂಡ ಪಾತ್ರವನ್ನು ಕೊಟ್ಟರು ಹಾಗಾಗಿ ಯಕ್ಷಗಾನದ ಮುಂದೆ ಬರುವುದಕ್ಕೆ ನಮಗೆ ಯಕ್ಷಗಾನ ಕಲಾ ಸಂಘ ಬಹಳಷ್ಟು ಸಹಕಾರಿಯಾಗಿದೆ ಅಂದ್ರೆ ನೀವೀಗ ವೇಷಧಾರಿಗಳಾಗಿ ಅಲ್ಲದೆ ಅರ್ಥಧಾರಿಗಳಾಗಿ ತುಂಬಾ ಪ್ರಸಿದ್ಧಿ ಪಡೆದವರು ಯಾಕಂತ ಹೇಳಿದ್ರೆ ಈ ಅರ್ಥಧಾರಿಗೆ ಬರಬೇಕು ಅಂತ ಹೇಳಿ ನಿಮಗೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅರ್ಥಧಾರಿ ಆಗ್ಬೇಕು ಅಂತ ಹೇಳಿ ಅಂದ್ರೆ ಇವರನ್ನು ನೋಡಿ ಯಾರನ್ನಾದ್ರೂ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದೀರಾ ಅವರಾಗಿ ನಾನು ಒಬ್ಬ ಅರ್ಥಧಾರಿ ಆಗ್ಬೇಕು ಅವರಾಗಿ ನಾನೊಬ್ಬ ಒಳ್ಳೆ ಮಾತುಗಾರ ಆಗ್ಬೇಕು ಅಂತ ಹೇಳಿ ಯಕ್ಷಗಾನ ನಮ್ಮ ಬೆಟ್ಟಮ್ಮ ನಾವು ನೋಡ್ತಾ ಇರುವಾಗ ನಮಗೆ ಚಿಕ್ಕ ಚಿಕ್ಕ ಪಾತ್ರವನ್ನು ಕೊಟ್ಟರು ಅದರಲ್ಲಿ ಹೇಗೆ ಆ ಸಂಘಕ್ಕೆ ಬೇಕಾದ ಇದು ತಿಂಗಳಲ್ಲಿ ಎರಡು ದಿವಸ ಅಲ್ಲಿ ಕೂಟ ಆಗ್ತಾ ಇದ್ದು ಹೋಗುವಾಗ ಒಂದೊಂದು ಪಾತ್ರ ಎಲ್ಲರೂ ಸೇರಿ ಒಂದು ಪಾತ್ರವನ್ನು ಮಾಡಿ ಅಂತ ಪಾತ್ರವನ್ನು ಕೊಡುತ್ತಿದ್ರು ಆ ಕಡೆ ಆಗ ನಾವು ನಮಗೆ ಬಂದಂಥ ಆ ಪಾತ್ರಕ್ಕೆ ಅರ್ಥ ನಾವು ಹೀಗೆ ಮಾಡಬೇಕು ಅಂತ ಇಲ್ಲ ಆ ಪಾತ್ರವನ್ನು ಚಂದ ಮಾಡಬೇಕು ಅಂತ ಇತ್ತು ತಪ್ಪಿದ್ರೆ ಅವರು ಹಿರಿಯರೆಲ್ಲ ನಮ್ಮ ಇದು ಬಾಗಿಯಲ್ಲಿ ಕಿಟ್ಟಣ್ರಿ ಅಂತ ಇದ್ದರು ಮತ್ತು ನಮ್ಮ ಹಲವಾರು ಕಲಾವಿದರು ಎನ್ ಸಂಜೀವರೇ ಇರಬಹುದು ಮತ್ತು ನಮ್ಮ ಭಾಗವತರೆಲ್ಲ ಇದ್ದರು ಆ ಕಾಲದಲ್ಲಿ ಮಂಜುನಾಥರೈ ಅಂತ ಒಬ್ಬ ಭಾಗವತರು ಇದ್ದರು ಅವರು ತಪ್ಪಿದ್ರೆ ಸರಿ ಮಾಡಿಕೊಂಡು ಹೇಳ್ತಿದ್ರು ಹಾಗೆ ರಾಮಯ್ಯರೈ ಡೆಮ್ಮಂಗಾರ ಅಂತ ಒಬ್ಬರು ಇದ್ದರು ಮೊದಲ ಹಿರಿಯ ಮೊದಲೆಗಾರರು ಅವರು ಕೂಡ ನಮಗೆ ಸಾಥಿಯನ್ನು ಕೊಟ್ಟು ಅದಕ್ಕೆ ದಾರಿಯನ್ನು ತೋರಿಸುತ್ತಿದ್ದು ಮತ್ತು ನಾವು ಯಕ್ಷಗಾನದಲ್ಲಿ ಒಂದು ವೇಷಧಾರಿಯಾಗಬೇಕಂತ ಹಾಗೆ ಎಂಥ ಮಾಡುವುದಂತ ಹೇಳಿದಾಗ ಉತ್ತಮ ನಾಟ್ಯವನ್ನು ಕಲಿಬೇಕು ಪ್ರಸಿದ್ಧ ಕಲಾವಿದರಾದಂತಹ ಶ್ರೀಯುತ ಸಬ್ಬಣಗೋಡಿ ರಾಮಭಟ್ರನ್ನು ಬರೆಸಿ ನಾವು ನಾಟ್ಯ ತರಬೇತಿಯನ್ನು ಬೆಟ್ಟಂಪಾಡಿಯಲ್ಲಿ ಆರಂಭಿಸಿದ್ದೇವೆ ಬೆಟ್ಟಂಪಾಡಿ ದೇವಸ್ಥಾನ ದೇವಸ್ಥಾನದಲ್ಲಿ ಅದಕ್ಕೆ ಬೆಟ್ಟಂಪಾಡಿ ಅಂತ ಹೇಳುವಾಗಲೇ ಆ ಒಂದು ಪದದಲ್ಲಿ ಕಲೆ ತುಂಬಿ ಹೋಗಿದೆ ಯಾಕಂತ ಹೇಳಿದ್ರೆ ಕಲಾವಿದರ ತವರೂರು ಅಂತ ಹೇಳ್ಬಹುದು ಅದೆಷ್ಟೋ ಕಲಾವಿದರು ಇರುವಂತಹ ಊರು ಆ ಕಲಾವಿದರು ಹುಟ್ಟಿದಂತಹ ಊರು ಬೆಟ್ಟಂಪಾಡಿ ಇರ್ತದೆ ಅಂತಹ ಬೆಟ್ಟಂಪಾಡಿಯಲ್ಲಿ ಅಂದ್ರೆ ಒಂದು ತರಬೇತಿ ಪ್ರಾರಂಭವಾಗಿ ಆ ತರಬೇತಿ ಮುಖಾಂತರ ನೀವು ಕಲೀಲಿಕ್ಕೆ ಯಕ್ಷಗಾನ ಕಲೀಲಿಕ್ಕೆ ಪ್ರಾರಂಭಿಸ್ತೀರಿ ಹೌದು ಪೆರ್ಲದಲ್ಲಿದ್ದಾಗ ಅವರನ್ನು ಬರೆಸಿ ನಾನೇ ಹೋಗಿದ್ದೆ ನಮ್ಮ ನೇತೃತ್ವದಲ್ಲಿ ಆದದ್ದು ಸಬ್ಬನಕೋಟಿ ಸಬ್ಬನಕೋಟರನ್ನು ರಾಮಭಟ್ರನ್ನು ಬರೆಸಿ ಯಕ್ಷಗಾನ ಅದು ಕೂಡ ಒಂದು ಒಳ್ಳೆಯ ತಂಡ ಆಗಿದೆ ಎಷ್ಟೋ ವಿದ್ಯಾರ್ಥಿಗಳನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟವರು ಸಬ್ಬನಕೋಟಿ ರಾಮಭಟ್ರ ಹೌದು ಯಾಕಂತ ಹೇಳಿದ್ರೆ ಎಷ್ಟೋ ಮೇಳಗಳಲ್ಲಿ ಆಗಿರಬಹುದು ತುಳುನಾಡಿನಲ್ಲಿರುವಂತಹ ಅದೆಷ್ಟೋ ಮೇಳಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಅವರ ಶಿಷ್ಯರೇ ಹಾಗಿರುವಾಗ ಅವರ ಜೊತೆ ನಿಮ್ಮ ಒಂದು ಒಡನಾಟ ಅಂದ್ರೆ ನೀವು ಕಲಿಯುವಂತಹ ಸಂದರ್ಭದಲ್ಲಿ ಅವರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ ಅವರನ್ನು ನಾವು ಪೆರ್ಲದಿಂದ ಹೋಗಿ ಬರೆಸಿ ಅಲ್ಲಿ ಬರುತ್ತಿದ್ದರು ದೇವಸ್ಥಾನದಲ್ಲಿ ನಾವು ನಾಟ್ಯ ತರುವ ಒಂದು ಮೊದಲಿಗೆ ಒಂದು 50 ಮಕ್ಕಳಿದ್ದರು ಮತ್ತು ಕ್ರಮೇಣ ಕಡಿಮೆ ಆಗ್ತದೆ ನೋಡಿ ಅವರವರ ಉದ್ಯೋಗಕ್ಕೆ ಹೋಗಿ ಮತ್ತು ಹಾಗಾಗಿ ನಾವು ಅವರನ್ನು ಬರೆಸಿ ಒಳ್ಳೆ ಅಭಿಪ್ರಾಯ ಇತ್ತು ಕೂಟ ಒಳ್ಳೆ ವಿದ್ಯಾರ್ಥಿಗಳೆಲ್ಲ ಇದ್ದರು ಒಂದು ಸ್ಪರ್ಧೆ ಅವರು ಪೆರ್ಲದಲ್ಲಿ ಅವರದ್ದೇ ಆದಂಥ ಶಿಷ್ಯವರ್ಗದವರನ್ನು ಸ್ಪರ್ಧೆ ಅಂತ ಮಾಡ್ತಿದ್ರು ಆ ಸ್ಪರ್ಧೆಯನ್ನು ನಾವೆಲ್ಲ ಭಾಗವಹಿಸಿ ಅಲ್ಲಿ ಒಳ್ಳೆಯ ಪ್ರದರ್ಶನವನ್ನು ಅವರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೇವೆ
ನೀವು ಹೆಚ್ಚಾಗಿ ಮಾಡುವುದು ಅಂತ ಹೇಳಿದ್ರೆ ಕಿರೀಟವೇಷ ಅಥವಾ ರಾಜವೇಷ ಅಂದ್ರೆ ಬೇರೆ ಯಾವುದಾದ್ರೂ ವೇಷ ಈಗ ಪುಂಡವೇಷ ಮಾಡಬೇಕು ಅಂತ ಹೇಳ ಅಂದ್ರೆ ಬಾಲ್ಯದಲ್ಲಿ ನಿಮಗೆ ಆಸೆ ಇರಲಿಲ್ವಾ ನಮಗೆ ಸಬ್ಬಡಕೋಡಿರಾಮ್ ಭಟ್ರು ನಮ್ಮ ಸೆಟ್ ಅನ್ನು ನೋಡಿ ನನಗೆ ನಾಟಕೀಯ ವೇಷವೋ ಕಿರೀಟವೇಷವನ್ನು ಕೊಡುತ್ತಿದ್ದರು ಮತ್ತೆ ಕೆಲವರು ಸೆಟ್ಟಲ್ಲಿ ಹೋದಾಗ ಅಲ್ಲಿ ಅನಿವಾರ್ಯತೆ ಯಾವುದುಂಟು ಆ ಪಾತ್ರವನ್ನು ಮಾಡಬೇಕಾಗ್ತದೆ ಹಾಗಾಗಿ ಕೆಲವೊಂದು ಪಾತ್ರವನ್ನು ಮಾಡಿದೆ ಪುಂಡುವೇಷ ಮತ್ತು ಸ್ತ್ರೀವೇಷವನ್ನು ನಾನು ಪುಂಡುವೇಷ ಆದರೂ ಮಾಡಿದ್ದೇನೆ ಸ್ತ್ರೀವೇಷ ಮಾಡಲಿಲ್ಲ ಮತ್ತು ಹಾಸ್ಯವನ್ನು ಕಡಿಮೆ ಮಾಡಿದ್ದು ಮತ್ತು ಬಣ್ಣವನ್ನು ಕೂಡ ಕಿರೀಟವೇಷ ನಾಟಕಿ ವೇಷವನ್ನೇ ಸಾಧಾರಣವಾಗಿ ಮಾಡ್ತಾ ಇದ್ದದ್ದು ಅಂದರೆ ಈಗ ಹವ್ಯಾಸಿ ಕಲಾವಿದನಾಗಿ ಒಂದು ಕಲಾ ಸೇವೆಯನ್ನು ಮಾಡುವುದಕ್ಕೂ ವೃತ್ತಿಪರ ಕಲಾವಿದನಾಗಿ ಕಲಾ ಸೇವೆಯನ್ನು ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಉಂಟು ಹೌದು ಯಾಕಂತ ಹೇಳಿದ್ರೆ ನೀವು ಹವ್ಯಾಸಿ ಕಲಾವಿದರಾಗಿದ್ದವರು ವೃತ್ತಿಪರ ಕಲಾವಿದರಾಗ್ತೀರಿ ಒಂದು ಸಮಯದಲ್ಲಿ ಅಂದ್ರೆ ಅದೆಷ್ಟೋ ಅನೇಕ ಮೇಳಗಳಲ್ಲಿ ನೀವು ಸೇವೆ ಸಲ್ಲಿಸಿದ್ದೀರಿ ಅಂದ್ರೆ ಈ ಮೇಳಗಳಿಗೆ ಸೇರ್ಲಿಕ್ಕೆ ನಿಮಗೆ ಸ್ಫೂರ್ತಿ ಅಂದ್ರೆ ಮನೆಯಲ್ಲಿ ಪ್ರೋತ್ಸಾಹ ಇತ್ತ ಮೇಳಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಹೆಚ್ಚಿನ ಮನೆಯಲ್ಲಿ ಅಂದ್ರೆ ಯಕ್ಷಗಾನ ಮೇಳಕ್ಕೆ ಹೋಗುವಾಗ ಸ್ವಲ್ಪ ಹಿಂಜರಿತಾರೆ ಕಾರಣಾಂತರಗಳಿಂದ ಅಂದ್ರೆ ಎಲ್ಲ ಮನೆಯಲ್ಲಿ ಅಲ್ಲ ಕೆಲವೊಂದಷ್ಟು ಮನೆಗಳಲ್ಲಿ ಹಾಗಿರುವಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಪ್ರೋತ್ಸಾಹ ಇತ್ತ ವೃತ್ತಿ ಕಲಾವಿದನಾಗಿ ಹೋಗುವುದಕ್ಕೆ ನಮ್ಮ ಮನೆಯಲ್ಲಿ ಪ್ರೋತ್ಸಾಹ ಇರಲಿಲ್ಲ ಯಾಕಂದರೆ ನಮ್ಮ ಮನೆ ಹಿರಿಯರು ನನ್ನ ತಂದೆಯವರು ಕೇಕನಾಜ ಭಟ್ಟ್ಯಪ್ರೇಮ ಮತ್ತವರು ಗಿರಿಜಾ ನಮ್ಮ ತಾಯಿ ಹಾಗಾಗಿ ನಾವು ಮಕ್ಕಳಿದ್ದೆವು ಎಜುಕೇಷನ್ ವಿದ್ಯಾಭ್ಯಾಸದ ನೀವೆಲ್ಲ ಹೋದರೆ ಏನಾದರೂ ಆಗ ಯಕ್ಷಗಾನದಲ್ಲಿ ಹಿರಿಯರಿಗೆ ಯಕ್ಷಗಾನದ ಬಗ್ಗೆ ಹೋಗುವಾಗ ಒಳ್ಳೆದಾಗಲಿಕ್ಕಿಲ್ಲ ಏನಾದರೂ ಉದ್ಯೋಗದಲ್ಲಿ ಹೋಗಬೇಕು ಅಂತ ಅವರಿಗಿತ್ತು ಆದರೆ ನಮಗೆ ಅಭ್ಯಾಸ ಉಂಟು ನಮಗೆ ಯಕ್ಷಗಾನದಲ್ಲಿ ಹೋಗಬೇಕು ಅಂತ ಮನಸ್ಸಿತ್ತು ಆದರೂ ಕೂಡ ವಿದ್ಯಾಭ್ಯಾಸವನ್ನು ಕೂಡ ಹೈಸ್ಕೂಲ್ನವರಿಗೆ ಓದೋದು ಮತ್ತೆ ಹೋಗಲಿಲ್ಲ ನಾನು ಅನಿವಾರ್ಯವಾಗಿ ಮೊಟಕಗೊಳಿಸಿತು ಮತ್ತು ಹವ್ಯಾಸಿ ಕಲಾವಿದನಾಗಿ ನಾನು ಮತ್ತೆ ಮೇಲಕ್ಕೆ ವೃತ್ತಿನಿರತನಾದಂಥ ಕಲಾವಿದನಾಗಿ ಕಟೀಲು ಇನ್ನಿತರದಂಥ ಇಡೀ ವರ್ಷ ಆಟ ಇರುವಂಥ ಸಮಯದಲ್ಲಿ ಹೋದರೆ ನಾನು ಉದ್ಯೋಗ ನಿಮಿತ್ತವಾಗಿ ಚಿಕ್ಕ ಅಂಗಡಿಯೆಲ್ಲ ಮಾಡಿಕೊಂಡಿದ್ದೇನೆ ಬೆಟ್ಟಂಪಾಡಿಯಲ್ಲಿ ಹಾಗೆ ಹೋಗುವಾಗ ಏನಾಗ್ತದೆ ನಮ್ಮ ಒಂದು ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ನನ್ನ ಅಕ್ಕ ವಿಜಯ ಅಂತವರು ಅಧ್ಯಾಪಕಿಯಾಗಿದ್ದಾರೆ ಹಾಗೆ ನನ್ನ ತಮ್ಮ ಅಧ್ಯಾಪಕನಾಗಿದ್ದಾನೆ ಹಾಗೆಯೇ ಹಾಗಿರುವಾಗ ಮನೆಯಲ್ಲಿ ಕೂಡ ಜನ ಇರುವುದಿಲ್ಲ ಹಾಗಾಗಿ ಮನೆಯವರಿಗೆ ಮೇಲಕ್ಕೆ ಹೋಗುವಂತಹ ಹೋಗಬೇಡ ಮನೆಯಲ್ಲಿ ಯಾರಿದ್ದಾರೆ ಅಂತ ಅಭಿಪ್ರಾಯ ಇತ್ತು ಹಾಗಾಗಿ ನಾನು ವೃತ್ತಿಯಾಗಿ ಹೋಗಲಿಲ್ಲ ಆದರೂ ಕೂಡ ವೃತ್ತಿಪರ ಮೇಳದಲ್ಲಿ ಹಲವಾರು ಮೇಳದಲ್ಲಿ ಹೋಗಿದ್ದೇನೆ ಅಂದರೆ ಅನೇಕ ಮೇಳಗಳಲ್ಲಿ ಕೂಡ ನೀವು ಸೇವೆ ಸಲ್ಲಿಸಿದ್ದೀರಿ ಹೌದು ಯಾವ್ಯಾವ ಮೇಳಗಳಲ್ಲಿ ಸೇವೆ ಸಲ್ಲಿಸಿದ್ದೀರಿ ನಾವು ಮೊದಲಾಗಿ ಸರಪಾಡಿ ಅಶೋಕ್ ಸೆಟ್ರ ನೇತೃತ್ವ ಸಂಚಾಲಕತ್ವದಲ್ಲಿ ಬಾಚಕೆರೆ ಮೇಳ ಉಂಟು ದೇಜಪ್ಪ ಅವರದ್ದು ಅದರಲ್ಲಿ ಅವರ ಸಂಚಾಲಕತ್ವದಲ್ಲಿ ಕೆಲವರ ಆಟಕ್ಕೆ ಹೋಗಿದ್ದೇನೆ ಮತ್ತೆ ನಾನು ನಾಳದುರ್ಗ ಪರಮೇಶ್ವರ ಯಕ್ಷಗಾನ ಕಲಾ ಉಪ್ಪಿನಗಡ್ಡೆಯಲ್ಲಿ ಉಂಟು ಅದಕ್ಕೆ ಹೋಗಿದ್ದೇನೆ ಮತ್ತೆ ಇದು ದೇಂತಡ್ಕ ಒಣದುರ್ಗ ಪರಮೇಶ್ವರ ಯಕ್ಷಗಾನ ಕಲಾಮಂಡಳಿ ಅದಕ್ಕೆ ಹಾಗಾಗಿ ಹಲವಾರು ಮೇಳದಲ್ಲಿ ಹೀಗೆ ಹೋಗಿದ್ದೇನೆ ಮತ್ತು ವೃತ್ತಿ ಮೇಳದಲ್ಲಿ ಕರೆ ಬಂದಿತ್ತು ಅನಿವಾರ್ಯ ನಮ್ಮ ವೃತ್ತಿ ನಾವು ಮಾಡುವಂಥ ವೃತ್ತಿಗೆ ಅದರಿಂದ ಸಮಸ್ಯೆ ಆಗ್ತದೆ ಮತ್ತು ಮನೆಯಲ್ಲಿ ಹೋಗುವುದಕ್ಕೆ ಅಂದರೆ ಯಾವ ರೀತಿಯಾಗಿ ಸಮಯವನ್ನು ನೀವು ಕೊಡ್ತೀರಿ ಅಂದರೆ ಈಗ ಒಂದು ಕಡೆ ರಾತ್ರಿ ಯಕ್ಷಗಾನ ಆಗಿರ್ಬೋದು ಹಗಲು ನಿಮ್ಮ ವೃತ್ತಿ ಜೀವನದಲ್ಲಿ ಅಂಗಡಿ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಯಾವ ರೀತಿಯಾಗಿ ಸಮಯವನ್ನು ನೀವು ಕೊಡ್ತೀರಿ ಯಕ್ಷಗಾನಕ್ಕೆ ಹೋಗುವಾಗ ಅದರ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ ಮತ್ತು ಮನೆಯಲ್ಲಿ ಇದು ಅಡ್ಜಸ್ಟ್ ಮಾಡೋದೇ ನಿರ್ವಾಹ ಇಲ್ಲಲ್ಲ ಆಟಕ್ಕೆ ಯಾವಾಗಲೂ ಆಟ ಇರುವುದಿಲ್ಲ ಮತ್ತು ಅಂಗಡಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಧರ್ಮಪತ್ನಿಯವರು ಪ್ರೋತ್ಸಾಹ ಕೊಡ್ತಾರ ಹೌದು ಮನೆಯವರು ಪ್ರೋತ್ಸಾಹ ಕೊಡೋದೇ ಯಾವುದು ಆಗೋದಿಲ್ಲ ಹಾಗಾಗಿ ನಮ್ಮ ತಂದೆ ತಾಯಿ ಮನೆಯವರೆಲ್ಲ ಪ್ರೋತ್ಸಾಹ ಕೊಡುತ್ತಾರೆ ಮತ್ತು ಅಡ್ಜಸ್ಟ್ ಮಾಡಬೇಕಾಗ್ತದೆ ಅವರಿಗೂ ಇಲ್ಲ ದಿವಸಲು ಹೋದರೆ ಅವರಿಗೂ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಎಡಂಬಡಿಯಲ್ಲಿ ಹೋಗಬೇಕಷ್ಟೇ ಅಂದರೆ ಊರಿನಲ್ಲಿ ಯಾವ ರೀತಿಯಾದಂತಹ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ಬೆಟ್ಟಂಬಡಿಯಲ್ಲೆಂದು ತುಂಬ ಪ್ರೋತ್ಸಾಹ ಉಂಟು ಆದರೂ ನಿಮಗೆ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಾವು ಕೇಳಲೇಬೇಕು ಅದನ್ನು ಬೆಟ್ಟಂಪಾಡಿ ಅಂದರೆ ಯಕ್ಷಗಾನಕ್ಕೆ ಒಂದು ತವರೂರು ಇದ್ದವರು ಎಲ್ಲ ಕಲಾಭಿಮಾನಿ ಇಲ್ಲ ಅವರಿಗೆ ಯಕ್ಷಗಾನದ ಬಗ್ಗೆ ಸಾಧಾರಣವಾಗಿ ಗೊತ್ತುಂಟು ಎಲ್ಲ ವೇಷ ಕೆಲವರು ಹಾಕುವುದಿಲ್ಲ ಆದರೂ ಕೂಡ ಯಕ್ಷಗಾನದಲ್ಲಿ ಕೂಟವನ್ನು ಆಟವನ್ನು ನೋಡುವುದಕ್ಕೆ ಬೆಟ್ಟಂಪಾಡಿಯಲ್ಲಿ ಕೊರತೆ ಇಲ್ಲ ಎಲ್ಲ ಕಲಾವಿದರು ಎಲ್ಲ ಮೇಳಗಳು ಬಂದು ಅಲ್ಲಿ ಯಕ್ಷಗಾನವನ್ನು ಮಾಡುತ್ತಾ ಆದ್ದರಿಂದಲೇ ಯಕ್ಷಗಾನಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಎಲ್ಲರೂ ಕೊಡ್ತಾರೆ ದೇವಸ್ಥಾನದ ಈಗ ಆಡಳಿತ ಮುಕ್ತೇಶ್ವರರು ವಿನೋದ್ ಕುಮಾರ್ ಬಲ್ಲಾಳರಿದ್ದಾರೆ ಗುತ್ತಿನವರಿದ್ದಾರೆ ಅವರೆಲ್ಲ ಕೂಡ ನಾವು ಯಕ್ಷಗಾನ ಕಲಾಸಂಘಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಾರೆ ಹಾಗಾಗಿ ನಾವು ಆಟಕೂಟವನ್ನು ಮಾಡುವುದಕ್ಕಾಗಿ ಯಕ್ಷಗಾನ ಕಲಾಸಂಘದ ಮೂಲಕವಾಗಿ ಪ್ರೋತ್ಸಾಹ ಹಾಗಾಗಿ ನಾವು ಯಕ್ಷಗಾನ ಪದಾಧಿಕಾರ ಈಗ ಕಾರ್ಯದರ್ಶಿ ಆಗಿದ್ದೇನೆ
ಮಾಳಿಂಗೇಶ್ವರ ಶರಣ ಕಲಾ ಸಂಘದ್ದು. ಹಾಗಾಗಿ ಊರವರು ಬಹಳಷ್ಟು ಸಹಕಾರವನ್ನು ಕೊಡ್ತಾರೆ. ಹಾಗಾಗಿ ಒಂದು ಯಕ್ಷಗಾನ ಕಲಾ ಸಂಘ ಈಗ ಉತ್ತಮ ಸ್ಥಿತಿಯಲ್ಲಿ ಇದೆ ಎನ್ನುವುದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಹೌದು. ಅಂದರೆ ನಿಮ್ಮ ಸಹಕಲಾವಿದರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅಂದರೆ ಈಗ ಮೇಳದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕಲಾ ಸಂಘದಲ್ಲಿ ಆಗಿರ್ಬೋದು. ಕಲಾ ಸಂಘದಲ್ಲಿ ಒಂದು ಪಾತ್ರವನ್ನು ಯಾವುದೇ ರೀತಿಯ ಕಲಾವಿದನು ಕೊಟ್ಟ ಅವರು ಪೂರಕ ತೃಪ್ತಿಯಿಂದ ಮಾಡುತ್ತಿದ್ದರು. ಒಂದು ಯಕ್ಷಗಾನ ಕಲಾ ಸಂಘ ಒಂದು ಪಾತ್ರವನ್ನು ಕೊಟ್ಟಾಗ ಚಿಕ್ಕವ ದೊಡ್ಡವ ಅಂತ ಇರ್ತದೆ, ಒಳ್ಳೆಯ ಪಾರ್ಟು ಕೇಳ ಅದಕ್ಕೆ ಎಲ್ಲ ಹೊಂದಿಕೊಂಡು ನಾ ಕಲಾವಿದರು ಕೂಡ ಮತ್ತು ಅನಿವಾರ್ಯ ಕಲಾವಿದರಾಗಿದ್ದ ಮೇಲದ ಕಲಾವಿದರನ್ನು ತರಿಸಿ ಅವರನ್ನು ಕರೆಸಿ ಅವರಿಂದ ಬೇಕಾದಂಥ ಅನಿವಾರ್ಯ ಪಾತ್ರಕ್ಕೆ ನಾವು ಅದನ್ನು ಮಾಡ ಆ ಪಾತ್ರಕ್ಕೆ ಸರಿಯಾದಂಥ ಪಾತ್ರದ ಕರೆಸುತ್ತಿದ್ದೆವು. ಹಾಗೆ ಮಾಡ್ತೇವೆ ವೃತ್ತಿ ಕಲಾವಿದರನ್ನು ಮತ್ತು ಸಂಘದಲ್ಲಿದ್ದವರು ಕೂಡಿಕೊಂಡು ಚಂದದಲ್ಲಿ ಯಕ್ಷಗಾನವನ್ನು ಮಾಡ್ತಾ ಇದ್ದೆ. ಅಂದರೆ ನನಗೆ ತಿಳಿದಿರುವ ಪ್ರಕಾರ ಪ್ರತಿಭೆಗಳು ಅಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಯುವ ಜನತೆ ಕೂಡ ಬರಬೇಕು ಅಂತ ಹೇಳಿ ಅಂದರೆ ಯುವ ಕರ ಒಂದು ತಂಡವನ್ನು ಕಟ್ಟಿಕೊಂಡು ತಾಳಮದ್ಲೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳುವಂತಹ ಒಂದು ವಿಷಯ ನನಗೆ ತಿಳಿದಿದೆ. ಹೌದು. ಈ ವಿಷಯದ ಬಗ್ಗೆ ಯಕ್ಷಗಾನ ಬೆಟ್ಟಂಪಾಡಿಯಲ್ಲಿ ಯಕ್ಷಗಾನ ಕಲಾ ಸಂಘ ನಮ್ಮ ಹಿರಿಯರಾದಂತಹ ಒಳ್ಳೆಯ ಒಳ್ಳೆಯ ಕಲಾವಿದರು ನಿವೃತ್ತಿಯಾದಾಗ ಯಕ್ಷಗಾನ ಕಲಾ ಸಂಘದಲ್ಲಿ ಏನಾಗ್ತದೆ ಗೊತ್ತುಂಟು, ಈ ಯಕ್ಷಗಾನ ತಾಳಮದ್ದಲಿಗೆ ಜನ ಬರುವುದಿಲ್ಲ ಅಂತಾಯಿತು. ಹಾಗಾಗಿ ಎಂತ ಮಾಡೋದು ಅಂತ ಹೇಳಿ ಆಸಕ್ತ ಕೆಲವು ಯುವಕರೆಲ್ಲ ತಾಳಮದ್ದಲೆಯಲ್ಲಿ ಬರಬೇಕು ಅಂತ ಕೇಳಿದಾಗ ಬಂದರು. ಒಂದು ಆರು ಏಳು ಮಂದಿ ಇದ್ದಾರೆ, ಒಳ್ಳೆಯ ಅರ್ಥ ಮಾತಾಡ ಮತ್ತು ಅವರು ಕೆಲವಾರು ವೃತ್ತಿಯಲ್ಲಿದ್ದವರು, ಹಾಗಾಗಿ ವೃತ್ತಿಯವರನ್ನು ಇದ್ದಾಗ ಅವರನ್ನು ಕರೆಸಿ ಅವರಿಗೆ ತಾಳಮದ್ದಲೆ ಸ್ವಲ್ಪ ಹೀಗೆ ಅಂತ ಹೇಳಿದ ಮೇಲೆ ಅದಕ್ಕೆ ಸಾಧಾರಣ ಸ್ಪಂದಿಸಿದೆ. ಹಾಗಾಗಿ ಹತ್ತು ಹಲವಾರು ತಾಳಮದ್ದಲೆ ಕೂಟವನ್ನು ನಾವು ಬೇರೆ ಕಡೆ ಹೋಗಿ ಕೂಡ ಯುವಕರಾದ ಮಹಾಲಿಂಗೇಶ್ವರ ಯಕ್ಷಗಾನ ಯುವಕರ ಸಂಘವಾಗಿ ಕೊಟ್ಟಿದ್ದೇವೆ. ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ವತಿಯಿಂದಲೂ ಅನೇಕ ಕಡೆ ಕಾರ್ಯಕ್ರಮವನ್ನು ನಾವು ಆಟ ಆಗಿರ್ಬೋದು ಕೂಟ ಆಗಿರ್ಬೋದು ಕೊಟ್ಟಿದ್ದೇವೆ. ಅಂದರೆ ನಿಮ್ಮ ಕಲಾ ಬದುಕಿನಲ್ಲಿ ಮತ್ತು ಜೀವನದಲ್ಲಿ ಅಂದರೆ ಕಲಾ ಸೇವೆಯಲ್ಲಿ ನಿಮಗೆ ತೃಪ್ತಿ ಉಂಟಾ? ಹೇಗೆ ಯಕ್ಷಗಾನ ಕಲಾ ಸಂಘದ ತೃಪ್ತಿ ಉಂಟು, ಯಾಕಂದರೆ ನಾವು ಇದು ನೋಡಿ ಒಂದು ಯಕ್ಷಗಾನದಲ್ಲಿ ನಾವು ಹವ್ಯಾಸ ಯಾವುದಿರ್ತದೆ ಅದು ನಮಗೆ ತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ನಾವು ಅದರಲ್ಲಿ ತೊಡಗಿಸಿಕೊಂಡಾಗ ಆದರೆ ಒಳ್ಳೆಯದಾಗಿದೆ, ಹೀಗೆ ಹಿರಿಯ ಕಲಾವಿದ ಹೀಗೆ ಮಾಡಬೇಕು ಅದು ಮಾಡಿದರೆ ಸರಿ ಅಂತ ಹೇಳಿದಾಗ ಅದಕ್ಕೆ ತಿದ್ದುವುದಕ್ಕೆ ಅವಕಾಶ. ನಿಮ್ಮ ಎದುರು ಈಗ ಚಾನೆಲ್ನ ಮುಂದೆ ನಾನು ಬರುವುದಕ್ಕೆ ಕಾರಣ ಒಂದು ಹಂತದ ಯಕ್ಷಗಾನವೇ ಹೊರತು ಬೇರೆ ಅಲ್ಲ. ಯಾಕಂದರೆ ಈತ ಹಲವಾರು ಮಂದಿ ಇರ್ತಾರೆ, ಅವರಿಗೆಲ್ಲ ಬರುವುದಕ್ಕೆ ಅವಕಾಶ ಅವಶ್ಯ. ನಮ್ಮಲ್ಲಿ ಒಂದು ಹತ್ತು ಜನರ ವೇದಿಕೆಯಲ್ಲಿ ಮಾತಾಡುವುದಕ್ಕೆ ಕಾರಣವಾದದ್ದು ಯಕ್ಷಗಾನ ಹೊರತು ಮತ್ತೊಂದಲ್ಲ. ಅದೇ ಸತ್ಯವಾದಂತಹ ಮಾತು. ಅಂದರೆ ಇನ್ನೊಂದು ಯಕ್ಷಗಾನಕ್ಕೆ ಯುವ ಜನತೆ ಈಗ ಹೆಚ್ಚಿನ ಯುವಕರು ಬರ್ತಾ ಇದ್ದಾರೆ ಆಗಿರ್ಬೋದು, ಯುವಜನತೆ ಯಕ್ಷಗಾನ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹೌದು. ಅಂದರೆ ಯುವಜನತೆ ಯಕ್ಷಗಾನ ಕ್ಷೇತ್ರಕ್ಕೆ ಬರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಕ್ಷಗಾನಕ್ಕೆ ಯುವಜನತೆ ಬಂದರೆ ಅವರಿಗೆ ಯಕ್ಷಗಾನದ ಪ್ರೇಕ್ಷಕರಾಗಿಯೂ ಯಕ್ಷಗಾನ ವೇಷಧಾರಿಯಾಗಿಯೂ ಯಕ್ಷಗಾನಕ್ಕೆ ಒಬ್ಬ ಬಂದ ಅಂದರೆ ಅವನು ಯಕ್ಷಗಾನದಲ್ಲಿ ಆಸಕ್ತಿ ಇರ್ತದೆ. ಉದ್ಯೋಗ ನಿಮಿತ್ತ ಬೇರೆ ಬೇರೆ ಕಡೆಗೆ ಹೋಗಿರ್ತಾರೆ, ಅವರಿಗೆ ಯಕ್ಷಗಾನ ಯಾವುದು ಅಂತ ಸರಿಯಾಗಿ ಗೊತ್ತಿರ್ತದೆ. ಹಾಗಾಗಿ ಯಕ್ಷಗಾನ ನೋಡ್ತಾನೆ, ನೋಡಿದಾಗ ನಮ್ಮ ಸಂಸ್ಕೃತಿಯೋ ನಮ್ಮ ಸಂಸ್ಕಾರವೋ ಹೇಗುಂಟು ಅಂತ ಗೊತ್ತಾಗ್ತದೆ. ಹಾಗಾಗಿ ಯಕ್ಷಗಾನದ ಮುಖ್ಯ ಉದ್ದೇಶವೂ ಹಾಗೆ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಪ್ರತಿಬಿಂಬಿಸುವುದು. ಹಾಗಾಗಿ ಅಂತಹ ನಾವು ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕಾಗ ಹಾಗಾಗಿ ಯುವಕರೆಲ್ಲ ಆಸಕ್ತಿಯಿಂದ ಬರ್ತಾರೆ, ಯಕ್ಷಗಾನ ವೇಷಧಾರಿಗಳಾಗಿ ದುಡಿದಾರೆ. ಅಂದರೆ ನೀವು ನಿರ್ವಹಿಸುವಂತಹ ಯಾವುದಾದ್ರೂ ಒಂದು ಪಾತ್ರಗಳಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಪಾತ್ರ, ಆ ಪಾತ್ರದ ಒಂದು ಅರ್ಥ ಯಾವುದಾದ್ರೂ ಹೇಳ್ಬೋದು? ಯಕ್ಷಗಾನದ ಪಾತ್ರ ನಮಗೆ ಯಾವುದೇ ಪಾತ್ರವನ್ನು ಕೊಟ್ಟರು ಕೂಡ ನಮ್ಮ ಇವು ಮಾಡ್ತಾನೆ ಅಂತ ಕೊಡುವುದಲ್ಲ, ಹಾಗಾಗಿ ಯಾವುದು ಪಾತ್ರ ಕೂಡ ಇಷ್ಟ ಆಗ್ತದೆ. ಅದಕ್ಕೆ ನ್ಯಾಯವನ್ನು ಒದಗಿಸಬೇಕಾದದ್ದು ನಮಗೆ ಕರ್ತವ್ಯ. ಅರ್ಥ ಅಂದರೆ ಈಗ ಹೇಳ್ಬೋದು, ಒಂದು ಧಾತುಗೆಡದ ಈ ತರುವ ಕುರುಕುಳನಾಥನನ್ನು ಓತು ಸಂಜೆಯ ಬೀಳ್ಕೊಂಡು ಕಾಲ್ಗೆರೆಗೆ ಬೀಸು ಬೆಸಗೊಂಡ ಅಂತ ಒಂದು ಭಾಗ ಇರ್ತದೆ. ಸಂಜಯ ಬಂದು ಕೌರವಣ ಎದುರಿಗೆ ಇದು ಧೃತರಾಷ್ಟ್ರ ಭೂಪತಿ ಅವನನ್ನು ಕಳಿಸ್ತಾನೆ, ಆ ಹೊತ್ತಿಗೆ ಒಂದು ಸಂದರ್ಭ ಉಂಟು. ಹಾಗಾಗಿ ಕೌರವನ್ನು ನೋಡುವುದಕ್ಕೆ, ಓ ಕುರುಕುಳೇಶ್ವರ ನಿನ್ನನ್ನು ಕಾಣುವುದಕ್ಕಾಗಿ ಬಂದೆ, ಅದು ನೋಡು ಎಂತಹ ಅವಸ್ಥೆ ನಿನ್ನದ್ದಾಗಿತ್ತು. 11 ಅಕ್ಷೋಹಿಣಿ ಸೈನ್ಯದ ನೇತಾರನಾದಂತಹ ನೀನಿಂದು ಏಕಾಂಗಿಯಾಗಿ ಯಾವುದೇ ರೀತಿಯದ್ದಾದಂತಹ ಹಿಂದೂ ಮುಂದಿಲ್ಲದೆ ನೀನು ನಡೆಯುತ್ತಾ ಇರುವುದನ್ನು ಕಂಡಾಗ ಪ್ರಭು
ನನ್ನ ಮನಸ್ಸಿಗೆ ನೋವಾಗುತ್ತಾ ಇದೆ ಈ ಪಡವಿಯನ್ನು ನೀನು ಪಡವಿ ಪಾಲಕನಾಗಿ ಮುಂದುವರಿದೆ ಹಸ್ತಿನಾವತಿಯಲ್ಲಿ ಯಾವತ್ತೂ ಸಂಪತ್ತಿನ ಕೊರತೆ ಬರಲಿಲ್ಲ ಪ್ರಭು ಆದರೆ ಮಕ್ಕಳ ಕೊರತೆಯಾಗಿತ್ತು ಆ ಹೊತ್ತಿನಲ್ಲಿ ನಿನ್ನೊಬ್ಬನ ಬರೋಣದಿಂದ ಹಸ್ತಿನಾವತಿಯಲ್ಲಿ 150 ಕೌರವರು ಪಾಂಡವರು ಹುಟ್ಟಿ ಬೆಳೆಯುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಪ್ರಭು ಅಂತಹ ಭಾಗ್ಯದಾಯಕನಾದಂತಹ ಪಡವಿ ಪಾಲಕನಾದಂತಹ ನೀನು ಹೆದರಿ ಈ ರೀತಿಯಾಗಿ ಹೋಗುತ್ತಾ ಇರುವುದನ್ನು ಕಂಡಾಗ ಮನಸ್ಸಿಗೆ ನೋವಾಗುತ್ತಾ ಇದೆ ಪ್ರಭು ಎಂತಹ ಸ್ಥಿತಿ ನನ್ನ ಒಡೆಯನಿಗೆ ಈ ರೀತಿಯಾಗಿ ಭಾಸವಾಗುತ್ತಾ ಇದೆ ಎಂಬುದನ್ನು ಕಂಡಾಗ ಮನಸ್ಸಿಗೆ ನೋವಾಗುತ್ತದೆ ಪ್ರಭು ನೋವಾಗುತ್ತದೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಯಾಕಂತ ಹೇಳಿದ್ರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಿ ನಿಮಗೆ ಇನ್ನಷ್ಟು ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ ಹಾಗೆ ಹೆಸರು ಕೀರ್ತಿ ಎಲ್ಲ ಒದಗಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ವೀಕ್ಷಕರೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತಹ ಶ್ರೀ ಪ್ರದೀಪ್ ರೈ ಬೆಟ್ಟಂಪಾಡಿ ಅವರಿಗೆ ನಮ್ಮ ಕಹಳೆ ನ್ಯೂಸ್ನ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಾರ ಇನ್ನೊಬ್ಬರು ಉತ್ತಮ ಕಲಾವಿದರ ಜೊತೆ ನಿಮ್ಮ ಮುಂದೆ ನಾನಿರ್ತೇನೆ ಕಲಾ ಬದುಕು ಕಾರ್ಯಕ್ರಮ ವೀಕ್ಷಿಸಿದಂತಹ ಎಲ್ಲ ನನ್ನ ಆತ್ಮೀಯರಿಗೆ ಹಾಗೂ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ